ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ತ್ಯಜೇ ದಗ್ನಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ. ಶ್ರೋತೃಗಳಿಗೆ, ಆಧ್ಯಾತ್ಮ ಚೇತನ ಕಾರ್ಯಕ್ರಮದಲ್ಲಿ ರಸ ನಿಮಿಷಗಳ ಸರಣಿಯಲ್ಲಿ ನಮ್ಮೊಳಗಿರುವ ಮದ್ದಿನ ಮನೆ ಎಂಬ ವಿಚಾರಕ್ಕೆ ಸ್ವಾಗತ. ಹೌದು, ನಮ್ಮನ್ನು ಉದ್ಧರಿಸುವಂತಹದ್ದು, ನಮ್ಮನ್ನು ಸಂತೋಷವಾಗಿ ಆನಂದವಾಗಿ ಇಡುವಂತಹದ್ದು, ಹಾಗೆಯೇ ನಮ್ಮನ್ನು ದುಃಖದ ಪಾತಾಳಕ್ಕೆ ತಳ್ಳುವಂತಹದ್ದು ನಮ್ಮ ಮನಸ್ಸು. ಈ ಮನಸ್ಸೆಂಬುದೇ ಭಾರಿ ಮುದ್ದಿನ ಮನೆಯಂತೆ, ಅದು ಏನು ಬೇಕಾದರೂ ಮಾಡಬಹುದು. ಅದಕ್ಕೆ ಇರುವ ಶಕ್ತಿಗಳ ವಿಷಯದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಮನಸ್ಸಿಗೆ ಬೇಕಾದಂತಹ ಶಕ್ತಿಗಳುಂಟಾಗುವವು ಎಂದು ಅನೇಕರು ಬೋಧಿಸುತ್ತಾರೆ. ಅದಕ್ಕೆ ಇರುವ ಶಕ್ತಿಗಳು ಆಟಮ್ ಬಾಂಬ್, ಹೈಡ್ರೋಜನ್ ಬಾಂಬ್ ಇವುಗಳ ಶಕ್ತಿಗಳಿಗಿಂತಲೂ ಪ್ರಬಲವಾದವು ಎಂಬ ಎಚ್ಚರಿಕೆಯನ್ನು ಕೊಡುವವರು ಬೇಕಾದಷ್ಟು ಮಂದಿ ಇರುತ್ತಾರೆ. ಸಹಜವೇ ಅಲ್ಲವೇ? ಇಂದು ನಾವು ನೋಡುವಂತಹ ಬಾಂಬುಗಳೇ ಇರಬಹುದು, ಇಂದು ನಾವು ನೋಡುವಂತಹ ಬೃಹತ್ತಾದಂತಹ ಕೈಗಾರಿಕೆಗಳೇ ಇರಬಹುದು, ಅಥವಾ ಅದ್ಭುತವಾದಂತಹ ರಚನೆಗಳೇ ಇರಬಹುದು. ಇವೆಲ್ಲವೂ ಯಾವುದೋ ಒಂದು ಸಮಯದಲ್ಲಿ ಯಾರೋ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಮೂಡಿದಂತಹುದು. ಆ ಮನಸ್ಸಿನಲ್ಲಿ ಮೂಡಿದಂತಹ ರಚನೆಗಳೇ ಮುಂದೆ ಹಲವು ವ್ಯಕ್ತಿಗಳ ಪರಿಶ್ರಮದಿಂದಾಗಿ ಅದು ವಾಸ್ತವಿಕ ಜಗತ್ತಿನಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಆದ್ದರಿಂದ ಜಗತ್ತಿನಲ್ಲಿ ಇಂದು ನಾವು ಏನೇನು ಮಾನವ ರಚನೆ ಎಂಬ ಉದ್ದೇಶ ಎಂಬ ರೂಪದಲ್ಲಿ ಕಾಣುತ್ತಿರುವೆವೋ, ಅಥವಾ ಮಾನವನ ಸಾಧನೆ ಎಂಬುದಾಗಿ ಯಾವುದೆಲ್ಲವನ್ನು ನೋಡುತ್ತಿರುವೆವೋ, ಇದೆಲ್ಲವೂ ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿಯ ಮನಸ್ಸಿನೊಳಗೆ ನಿರ್ಮಾಣವಾಗಿ ನಂತರ ಅದು ಹೊರಗೆ ಆಸ್ಫೋಟಿಸಿತು. ಅಷ್ಟೆಲ್ಲಾ ಸಾಧನೆ ಮಾಡಿದ್ದರಿಂದ, ಅಷ್ಟೆಲ್ಲ ರಚನೆ ಮಾಡಿದ್ದರಿಂದ ಆ ವ್ಯಕ್ತಿಗೇನು ದೊರೆಯಿತು? ಈ ಸಂದರ್ಭದಲ್ಲಿ ಮನಸ್ಸಿನ ಶಕ್ತಿಗಳನ್ನು ದುರುಪಯೋಗ ಮಾಡುವ ಅಜ್ಞರು ಬಹುಮಂದಿ ಇರುತ್ತಾರೆ. ಮನಸ್ಸಿನ ಶಕ್ತಿಗಳನ್ನು ಉಪಯೋಗಿಸಿಕೊಂಡು ಮತ್ತೊಬ್ಬರನ್ನು ವಶೀಕರಣ ಮಾಡಿಕೊಳ್ಳುವುದು, ಹಣವನ್ನು ಗಳಿಸುವುದು, ಅಧಿಕಾರ ಸಂಪಾದಿಸುವುದು, ಅಥವಾ ತನ್ನ ಕೀರ್ತಿಯನ್ನು ಹಬ್ಬಿಸುವುದಕ್ಕೆ ಉಪಯೋಗಿಸುವವರು, ಈ ರೀತಿಯಾಗಿ ಯಾವುದೋ ನಿರ್ದಿಷ್ಟ ಆಕಾಂಕ್ಷೆಯನ್ನು, ಅಂದರೆ ಆ ತಮ್ಮ ಆಕಾಂಕ್ಷೆಯಿಂದ ಸಮಾಜದ ಉನ್ನತಿಯ ಬದಲು ಸಮಾಜದಲ್ಲಿ ತಮ್ಮ ಪ್ರಭಾವ ಹೆಚ್ಚಬೇಕು, ನನ್ನ ಹೆಸರು ಹೆಚ್ಚಬೇಕು, ನನಗೆ ಉನ್ನತಿಯ, ಅಂದರೆ ತನ್ನ ಸ್ವಾರ್ಥವನ್ನೇ ಮುಖ್ಯವಾಗಿಟ್ಟುಕೊಂಡು ಸಮಾಜದ ಮೇಲೆ ದಬ್ಬಾಳಿಕೆ ಮಾಡುವ ಹಂತಕ್ಕೆ ಹೋಗಿ ಆ ರೀತಿಯಾಗಿ ಜಗತ್ತಿನ ಕ್ಷಯಕ್ಕೆ ಕಾರಣರಾಗುತ್ತಾರೆ. ಉಳಿದೆಲ್ಲ ಜನರಿಗೂ ತೊಂದರೆಯಾಗುತ್ತಿದ್ದರು ತನ್ನ ಮೇಲ್ಮೆಯಾದರೆ ಸಾಕು ಎಂಬ ಸ್ವಾರ್ಥ ವ್ಯಕ್ತಿಯಲ್ಲಿ ಮನೆ ಮಾಡಿದರೆ ಒಂದಲ್ಲ ಒಂದು ದಿನ ಅದು ಹಿಂತಿರುಗಿ ಬಂದೇ ಬರುತ್ತದೆ. ಅಂದರೆ ಕೊನೆಯಲ್ಲಿ ಅದರಿಂದ ಕೇಡೆ ಆಗುತ್ತದೆ. ಆದರೆ ಪ್ರೇಮ ಪೂರಿತವಾಗಿ ಜಗತ್ತಿನ ಕಲ್ಯಾಣಕ್ಕಾಗಿಯೂ ಈ ಶಕ್ತಿಗಳನ್ನು ಉಪಯೋಗಿಸಬಹುದಾಗಿದೆ. ಕೆಲವರು ಸೇವೆ ಮಾಡಿ ಕಷ್ಟದಲ್ಲಿ ಇರುವವರಿಗೆ, ದೀನ ದಲಿತರಿಗೆ ಸಹಾಯ ಮಾಡುತ್ತಾರೆ. ಯಾರೋ ಒಬ್ಬರು ತಮ್ಮಲ್ಲಿ ಇರುವುದನ್ನೆಲ್ಲ ಹಾಕಿ ತಮ್ಮ ತನು ಮನ ಧನಗಳನ್ನು ಅರ್ಪಿಸಿ ಶಾಲೆಯನ್ನು ತೆಗೆದು ನೂರಾರು ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡುತ್ತಾರೆ. ಅಷ್ಟೆಲ್ಲ ಮಾಡಲು ಸಾಧನೆ ಮಾಡಲು ನಮಗೆ ಅವಕಾಶವಾಗದಿದ್ದರೂ ನಾವು ಮಾಡುತ್ತಿರುವ ಕೆಲಸವನ್ನೇ ನಿಷ್ಠೆಯಿಂದ ನಮ್ಮ ಸಂಸ್ಥೆ, ತನ್ಮೂಲಕ ನಮ್ಮ ಸಮಾಜ, ತನ್ಮೂಲಕ ನಮ್ಮ ದೇಶ, ಇಡೀ ಪ್ರಪಂಚ ಉದ್ಧಾರವಾಗಲಿ ಎಂಬ ಉದ್ದೇಶದಿಂದ ಕೊಡುವ ಹಣಕ್ಕೆ ಮುಖ ನೋಡದೆ, ಅಂದರೆ ಸಂಬಳವನ್ನೇ ಗಮನಿಸದೆ, ಸಂಬಳ ಏನೇ ಬರಲಿ ನನ್ನ ಕರ್ತವ್ಯವನ್ನು ನಾನು ನಿಷ್ಠೆಯಿಂದ ಮಾಡುತ್ತೇನೆ, ಫಲಾಪೇಕ್ಷೆ ಇಲ್ಲದೆ ನಿಷ್ಠೆಯಿಂದ ತಮ್ಮ ಕರ್ಮ ಮಾಡುವ ಮೂಲಕವೇ ಮನಸ್ಸಿಗೆ ಸಂತೋಷ ಆನಂದ ಪಡೆದುಕೊಳ್ಳಬಹುದಾಗಿದೆ. ಈ ರೀತಿಯಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಿ ಸಮಾಜದ ಉದ್ದೇಶವನ್ನು, ಸಮಾಜದ ಉನ್ನತಿಯನ್ನು ಗಮನದಲ್ಲಿಟ್ಟುಕೊಂಡು ಮಾಡುವುದು, ಇಲ್ಲವಾದರೆ
ಕನಿಷ್ಠ ನನ್ನ ಉನ್ನತಿಯನ್ನು, ವ್ಯಕ್ತಿಗತ ಉನ್ನತಿಯನ್ನು ಬಯಸಿ ಸಮಾಜಕ್ಕೆ ಹಾನಿಯುಂಟಾಗದಂತೆ ತನ್ನಿಂದ ಮಾಡಬಹುದಾದ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡುವುದು ಸಾಧ್ಯವಾದರೆ ಅದೇ ಬದುಕಿನಲ್ಲಿ ಜೀವನದಲ್ಲಿ ಆನಂದವನ್ನು ಕೊಡುವುದಲ್ಲವೇ? ನಾವು ಗಳಿಸಿದ ಹಣ, ಕೀರ್ತಿ, ಅಧಿಕಾರ ಎಷ್ಟು ದಿನ? ಈ ದೇಹದಿಂದ ನಾವು ಹೊರಟು ಹೋದ ಮೇಲೆ ಅದರಿಂದ ತೊಂದರೆಗೊಳಗಾದವರು ನಮ್ಮನ್ನು ತೆಗಳುವಂತಾಗಬಾರದಲ್ಲವೇ? ಒಮ್ಮೆ ಯೋಚನೆ ಮಾಡಿ ನೋಡಿ, ಯಾವುದನ್ನು ಮಾಡುವುದರಿಂದ ಮುಂದೆ ನಾನು ಮನಸ್ಸಿನಲ್ಲಿ ಆನಂದವಾಗಿ ನೆಮ್ಮದಿಯಾಗಿ ಇರಬಹುದು ಎಂದು. ಆಲೋಚನೆಗಳನ್ನು ಕೊಡುವ ಮನಸ್ಸೇ ಯಾವುದರಿಂದ ನೆಮ್ಮದಿ, ಆನಂದ, ಸುಖ ಸಿಗಬಹುದು ಅದನ್ನು ತೋರಿಸುತ್ತದೆ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.